इवरेल ध्वनि कूड़ा असमानत तुम्हारे सामाजिक न्याय अंतको समाज नीति आगे अद व्यक्ति नीति आगे अंतर मोट मोदल बार सामाजिक न्याय अंत व्यक्ति अल अदनव हक अब अनुष्ठानगद राजकीय हक आगे अंत मोदलने बार प्रतिपादर डॉक्टर बी आर अंबेडकर भारत संविधान सामाजिक न्याय अंतको मूल तत्व आल तत्व ना सर रीति नम संविधान वर्ष संविधान अंबेडकर अंबेडकर संविधान संतोष अब अलग संविधान अंदर मीसलाति अंबेडकर मीसलाति सामाजिक न्याय अंदर मीसलाति अंतको सामाजिक न्याय सण अणु रिजर्वेशन अलोन इज नॉट सोशल जस्टिस सोशल जस्टिस मीन्स इट इज नॉट जस्ट रिजर्वेशन सामाजिक न्याय सण अणु मीसलाति ತಾವು ತಪ್ಪಿಗೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ದೌರ್ಭಾಗ್ಯದ ನೆರವು ಹೋಗೋದು ಸಾಮಾಜಿಕ ನ್ಯಾಯ ಅಲ್ವಾ ದಲಿತರು ಮಹಿಳೆಯರು ಅನೇಕ ರೀತಿಯ ಶೋಷಣೆಗಳಿಗೆ ಕ್ರೌರ್ಯಕ್ಕೆ ಹಿಂಸಕ್ಕೆ ಒಳಗಾಗ್ತಾ ಇದ್ದಾರೆ ಅವರ ನೆರವು ಹೋಗೋದು ಸಾಮಾಜಿಕ ನ್ಯಾಯ ಅಲ್ವಾ ದುಡಿಯುವ ಕೈಗಳಿಗೆ ವಯಸ್ಸಿಗೆ ಶಕ್ತಿ ಇದೆ ಆದರೆ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ ಅವರಿಗೆ ನೆರವಾಗುವುದು ಸಾಮಾಜಿಕ ನ್ಯಾಯ ಅಲ್ವಾ ಇಡೀ ಬದುಕೆಲ್ಲ ದುಡಿದಿರ್ತೀನಿ ವಯಸ್ಸಾಗಿದೆ ಈ ದುಡಿಯೋಕ್ಕಾಗಲ್ಲ ನಾನು ಬದುಕಬೇಕಾ ಸಾಯ್ಬೇಕಾ ಆ ವೃದ್ಧರಿಗೆ ನೆರವು ಹೋಗೋದು ಸಾಮಾಜಿಕ ನ್ಯಾಯ ಅಲ್ವಾ ನಾನು ಅರ್ಜಿ ಹಾಕೊಂಡು ಹುಟ್ಟಿರ್ತೇನೆ ನನ್ನ ಕಾಲು ಹೋಗ್ಲಿ ಕೈ ಹೋಗ್ಲಿ ಅಂತ ವಿಕಲಿ ಚೇತನಿಗೆ ನೆರವು ಹೋಗೋದು ಸಾಮಾಜಿಕ ನ್ಯಾಯ ಆಗಬೇಕಲ್ಲ ಇದರ ಒಟ್ಟು ವ್ಯಾಪ್ತಿಯಲ್ಲಿ ನಾವು ಮೀಸಲಾತಿಯನ್ನು ನಾವು ಇದು ಇವತ್ತಿನ ಅಗತ್ಯ ಕರೋನಾ ಸಮಯದಲ್ಲಿ ಬಿಟ್ಟು ಉಳಿದಂತೆ ಪದೇ 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 ನನ್ನನ್ನು ಈ ಕೋಲಾರಕ್ಕೆ ಕಳಿಸಿ ಈ ಕೋಲಾರದ ಅನೇಕ ವೇದಿಕೆಗಳಲ್ಲಿ ನಾನು ಭಾಗವಹಿಸತಕ್ಕಂಥ ಅವಕಾಶ ಮಾಡಿಕೊಟ್ಟು ಇವತ್ತು ಮತ್ತೆ ನನ್ನನ್ನು ಕರೆಸಿ ತಾವೆಲ್ಲ ಇಷ್ಟೊಂದು ಜನ ಸೇರಿದ್ದೀರಾ ಅದಕ್ಕೆ ಈ ಸಾಲಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರು ಅದಕ್ಕೆ ಕಾರಣ ಅದು ಏನು ಕಾರಣ ಅಂತ ನಾನು ಯೋಚನೆ ಮಾಡ್ಕೊಂಡು ಹೋದಾಗ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ ನಿಮ್ಮೆಲ್ಲರ ಪ್ರೀತಿ ಹನ್ನೊಂದನೇ ಶತಮಾನದ ಇಸ್ಲಾಂ ಧರ್ಮದ ಒಬ್ಬ ಸಂತ ಜಲಾಲುದ್ದೀನ್ ರುಮಿ ಅಂತಕ್ಕಂಥ ಸೂಫಿ ಸಂತ ಒಂದು ಕಡೆ ಬರೀತಾರೆ ಲವ್ ಈಸ್ ಎ ಪವರ್ಫುಲ್ ವೆಪನ್ ರೀತಿ ಅಂತಕ್ಕಂಥದ್ದು ಒಂದು ವಜ್ರಾಯುಧ ಇದ್ದಂಗೆ ಅದಕ್ಕೆ ಎಂಥ ಶಕ್ತಿ ಇದೆ ಅಂದರೆ ಕಲ್ಲಿಯನ್ನು ಸಿಹಿ ಮಾಡಬಲ್ಲದಂತೆ ವನಿಗರನ್ನು ವೈನ್ ಮಾಡಬಲ್ಲದಂತೆ ತಾಮ್ರದ ತಟ್ಟೆಯನ್ನು ಬಂಗಾರದ ತಟ್ಟೆಯನ್ನಾಗಿ ಮಾಡಬಲ್ಲದು ಒಬ್ಬ ರಾಜನನ್ನು ಗುಲಾಮನನ್ನಾಗಿ ಮಾಡಬಲ್ಲದು ನಿಮ್ಮೆಲ್ಲರ ಪ್ರೀತಿಗೆ ಜಸ್ಟಿಸ್ ಮನ್ಮೋಹನ್ ದಾಸ್ ಪ್ರೀತಿಯ ಗುಲಾಮನಾಗಿ ಇವತ್ತು ಮತ್ತೆ ನಿಮ್ಮಲ್ಲಿ ಈ ಚೆನ್ನೈಯವರನ್ನು ಈ ಜಿಲ್ಲೆಯ ಒಬ್ಬ ಶಿಕ್ಷಕ ಅಸ್ಪೃಶ್ಯತೆ ನಿವಾರಣ ಆಗಬೇಕು ಅಂತ ಒಂದು ವಿಶಿಷ್ಟವಾದಂಥ ಚಳುವಳಿಯನ್ನು ಕಟ್ಟದಂಥ ರೂವಾರಿ ಅಭಿವೃದ್ಧಿಯವರು ಅವರ ನೇತೃತ್ವದಲ್ಲಿ ಅನೇಕ ಸಂಘಟನೆ ಅನೇಕ ಗಣ್ಯರು
ಅನೇಕ ಮನವಿಗೆ ಕೈ ಜೋಡಿಸಿ ಇವತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ನೀವೆಲ್ಲ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಶರಣು ಶರಣು. ನನಗೆ ಗೊತ್ತಿದೆ ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ಜಿಲ್ಲಾ ರಕ್ಷಣಾ ಅಧಿಕಾರಿ ಎಷ್ಟು ಜವಾಬ್ದಾರಿ ಇದೆ, ಎಷ್ಟು ಕಾರ್ಯ ಒತ್ತಡ ಇದೆ, ಎಷ್ಟು ಸಂಕಷ್ಟ ಪರಿಸ್ಥಿತಿಗಳು ಅವ್ರು ಎದುರಿಸಬೇಕು. ಇಂಥದ್ದರಲ್ಲೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾದ ವೆಂಕಟರಾಜಿರ್ಬೋದು, ಜಿಲ್ಲಾ ರಕ್ಷಣಾ ಅಧಿಕಾರಿಗಳಾದ ಈ ದೇವರಾಗಬಹುದು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮೌಲಿಕವಾದ ಸಂದೇಶನ ಕೊಟ್ಟಿದ್ದಾರೆ ಸರ್, ನಿಮಗೆ ನನ್ನ ಧನ್ಯವಾದ. ಪ್ರೊಫೆಸರ್ ಡಾಮಿನಿಕ್ ನವರು ನನಗೆ ಅನೇಕ ವರ್ಷಗಳಿಂದ ಈ ಹಿಂದೆ ಕೂಡ ನನ್ನ ಪುಸ್ತಕಗಳ ಬಗ್ಗೆ ಅವ್ರು ಮಾತಾಡಿ ಅವರು ಸದಾ ಒಂದು ಆವೇಶಭರಿತವಾದಂಥ ಇಸ್ ಅ ಮ್ಯಾನ್ ಆಫ್ ಎಮೋಷನಲ್ ಸ್ಪೀಕ್. ಆದರೆ ಇವತ್ತು ನನಗೆ ಆಶ್ಚರ್ಯ ಆಗಿದೆ, ಎಷ್ಟು ಸೌಮ್ಯ ಸ್ವಭಾವ, ಎಷ್ಟು ಸರಳ ಭಾಷೆ, ಎಷ್ಟು ಸರಳ ಧ್ವನಿಯಿಂದ ಅವರು ಪುಸ್ತಕದ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದು ನನಗೆ ಬಹಳ ಸಂತೋಷ ಆಗಿದೆ ಸರ್. ಐ ಆಮ್ ಗ್ರೇಟ್ಫುಲ್ ಟು ಯು. ಈ ಕಥೆ ಮಾಡಿ ನಾನು ಇವತ್ತು ಹೆಚ್ಚು ಕೃತಿಗಳ ಬಗ್ಗೆ ಮಾತಾಡೋದು, ಈಗಾಗಲೇ ಇಷ್ಟು ಜನ ಕೃತಿಗಳ ಬಗ್ಗೆ ಮಾತಾಡೋದು. ನಾನು ಜಾಸ್ತಿ ಮಾತಾಡಿದ್ರೆ ಪಬ್ಲಿಷರ್ ರಾಜಶೇಖರ್ ಮೂರ್ತಿ ನನ್ನನ್ನು ಬೈಕೊಳ್ತು ಸರ್, ಎಲ್ಲರೂ ಕೃತಿಗಳ ಬಗ್ಗೆ ಹೇಳ್ಬಿಟ್ರೆ ಕೃತಿ ಯಾರು ಕೊಂಡ್ಕೊಳ್ತಾರೆ, ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ. ಆದರೆ ಒಂದು ವಿಷಯದ ಬಗ್ಗೆ ನಿಮಗೆ ಮಾತಾಡ ಒಂದು ವಿಚಾರ, ನಾನು ನ್ಯಾಯಾಧೀಶನಾಗೋದಕ್ಕಿಂತ ಮುಂಚೆ ನ್ಯಾಯಾಧೀಶನಾಗಿದ್ದ ನಿವೃತ್ತಿ ಆದ ನಂತರವೂ ಕೂಡ ನಾನು ಸಮಾಜದ ಒಡನಾಟದಲ್ಲೇ ಇದ್ದೀನಿ, ಜನಸಂಪರ್ಕದಲ್ಲೇ ಇದ್ದೀನಿ, ಜನರ ಮಧ್ಯೆ ಓಡಾಟ ಇಟ್ಕೊಂಡು ಜನರ ಮಧ್ಯೆ ಸಂವಾದ ನಡೆಸ್ಕೊಂಡೇ ಇದ್ದೀನಿ. ಆ ಸಂವಾದದ ಫಲಿತಾಂಶಗಳೇ ಇವತ್ತು ನಿಮ್ಮ ಮುಂದೆ ಲೋಕಾರ್ಪಣೆಗೊಂಡಂತ ಹೇಳಿದ್ದೀನಿ. ಇಲ್ಲಿ ನಿಮ್ಮ ಗಮನಕ್ಕೆ ನಾನು ತರಬೇಕಾಗಿರ್ತ ಕೆಲವು ವಿಷಯಗಳೇನಂತಂದ್ರೆ, ಜಗತ್ತಿನಲ್ಲಿ ಇಂದಿಗೂ ಕೂಡ ವರ್ಣ ಭೇದ, ಧರ್ಮ ಭೇದ, ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ ಜೀವಂತವಾಗಿದೆ. ಈ ಭೇದ ಭಾವ ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಾವು ಕಾಣ್ತೇವೆ. ಈ ಅಸಮಾನತೆಯಿಂದ ಒಂದಷ್ಟು ಜನರಿಗೆ ಅನುಕೂಲ ಆಗಿದೆ, ಹಾಗಾಗಿ ಅನುಕೂಲ ಪಡೆದಂತ ಜನ ಈ ಭೇದ ಭಾವ ಮತ್ತು ಅಸಮಾನತೆ ಮುಂದುವರಿಯಲಿ ಅಂತ ಬಯಸ್ತಾರೆ. ಆದರೆ ಮತ್ತೊಂದು ಕಡೆ ತಮ್ಮದಲ್ಲದ ತಪ್ಪಿಗೆ ತಾವು ಕಷ್ಟನ, ನಷ್ಟನ, ನೋವನ್ನ, ಶೋಷಣೆಯನ್ನು ಅನುಭವಿಸ್ತಾರೆ. ಇದರ ಪರಿಣಾಮವಾಗಿ ಹಿಂಸೆ, ಕ್ರೌರ್ಯ, ಅಭದ್ರತೆ ಜಗತ್ತಿನಾದ್ಯಂತ ಇವತ್ತು ಈ ಅಸಮಾನತೆ ತೊಲಗಬೇಕು, ಎಲ್ಲದರಲ್ಲೂ ಸಮಾನತೆ ಬರಬೇಕು ಅನ್ನುವ ಉದ್ದೇಶದಿಂದ 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಜಗತ್ತಿನ ಎಲ್ಲ ಸದಸ್ಯ ರಾಷ್ಟ್ರಗಳು ಈ ಮಾನವ ಹಕ್ಕುಗಳನ್ನು ತಮ್ಮ ತಮ್ಮ ದೇಶಗಳಲ್ಲಿ ಅನುಷ್ಠಾನಗೊಳಿಸುವಂತ ಒಂದಷ್ಟು ಪ್ರಯತ್ನ ಮಾಡಿದೆ. ಅದರ ಜೊತೆಗೆ 2009ರಲ್ಲಿ ವಿಶ್ವಸಂಸ್ಥೆಯವರು ಈ ಅಸಮಾನತೆ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು, ಸವಾಲುಗಳೇನು, ಅದರ ನಿವಾರಣೆಗೆ ಕಾರ್ಯಕ್ರಮಗಳೇನು ಅನ್ನೋದನ್ನು ನಾವು ವಿಚಾರಣೆಗೆ ಒಳಪಡಿಸಬೇಕು, ಚರ್ಚೆಗೆ ಒಳಪಡಿಸಬೇಕು, ಉತ್ತರಗಳನ್ನು ಕಂಡುಕೋಬೇಕು, ಅವುಗಳನ್ನು ಜಾರಿ ಮಾಡಬೇಕು ಅಂತ 2009ರಲ್ಲಿ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಾಮಾಜಿಕ ನ್ಯಾಯದ ದಿನ ಆಚರಣೆ ಮಾಡಬೇಕು ಅಂತ ಕರೆ. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 20ನೇ ತಾರೀಕು ಇಂಟರ್ನ್ಯಾಷನಲ್ ಸೋಷಿಯಲ್ ಜಸ್ಟಿಸ್ ಡೇ
ಅನ್ನು ನಾವು ಜಗತ್ತಿನಾದ್ಯಂತ ಆಚರಣೆ ಮಾಡ್ತೀವಿ. ಇದರ ಒಟ್ಟು ಪರಿಣಾಮವಾಗಿ ಇವತ್ತು ನಾವು ಒಂದಷ್ಟು ಯಶಸ್ಸನ್ನು ಸಾಧಿಸಿ ಏನೋ ಆಗಿಲ್ಲ ಅಂತಕ್ಕಂಥ ತೀರ್ಮಾನ ಅಂದಲ್ಲ. ಆದರೆ ನಾವು ಏನನ್ನು ಸಾಧಿಸಿದ್ದೀವೋ ಇನ್ನೊಂದು ಕಡೆ ಸಾಧಿಸಬೇಕಾಗಿದ್ದ ನೋಡಿದಾಗ ದೇಶದಷ್ಟಿದೆ. ಹಾಗಾಗಿ ನಮ್ಮೆಲ್ಲರ ಕೆಲಸ ಇನ್ನ ಅಪೂರ್ಣ. ನಾವೆಲ್ಲರೂ ಸಾಮಾಜಿಕ ನ್ಯಾಯನ್ನ ಅನುಷ್ಠಾನಗೊಳಿಸುವುದರಲ್ಲಿ ನಮ್ಮ ಮನಸ್ಥಿತಿಗಳನ್ನ ನಾವು ವೃದ್ಧಿಸಿಕೊಳ್ಬೇಕಾಗಿದೆ, ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಸಮಾಜನ ನಿರ್ಮಾಣ ಮಾಡೋದು ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ದೃಢವಾದಂಥ. ಹಾಗಾಗಿಯೇ ಜನರಲ್ಲಿ ಒಂದಷ್ಟು ತಿಳುವಳಿಕೆಯನ್ನು ಕೊಡೋದಕ್ಕೆ ನನ್ನ ಈ ಸಣ್ಣ ಪ್ರಯತ್ನ ನಾನು ಮಾಡಿ. ಭಾರತ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಆ ಸಂವಿಧಾನದ ಬಗ್ಗೆ ಜನರಿಗೆ ತಿಳುವಳಿಕೆ ಇದೆ. ಸರ್ಕಾರಗಳು ಸಂವಿಧಾನವನ್ನು ತಿಳಿಪಡಿಸತಕ್ಕಂಥ ಕೆಲಸ ಮಾಡಿಲ್ಲ. ನಾವು ಕೂಡ ನಮ್ಮ ಸಂವಿಧಾನವನ್ನು ಸ್ವಪ್ರೇರಣೆಯಿಂದ ಓದಿ ಅರ್ಥ ಮಾಡಿಕೊಂಡು ಅದರಿಂದ ಬದುಕಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಕೆಲವು ಸ್ನೇಹಿತರು, ಅದರಲ್ಲೂ ವಿಶೇಷವಾಗಿ ಪ್ರೊಫೆಸರ್ ಡಾಮಿನಿಕ್ ಅವರು ಹೇಳಿದ್ದಕ್ಕೆ ಡಾಕ್ಟರ್ ವಿಠಲ್ ಭಂಡಾರಿಯವರು ಒಂದು ಬೆಂಗಳೂರಿನ ಒಂದು ವಿಚಾರ ಸಂಕಿರಣ ಮುಗಿದ ನಂತರ ನನ್ನ ಹತ್ರ ಬಂದು ಸಂವಿಧಾನದ ಬಗ್ಗೆ ಒಂದು ಕೂಡ ಕಿರು ಒತ್ತಿಗೆಯನ್ನು ತರಬೇಕು ಅನ್ನೋ ಒಂದು ಬಗ್ಗೆ ಹೇಳಿದರು. 2018ರಲ್ಲಿ ಸಂವಿಧಾನ ಓದು ಕೃತಿ ಲೋಕಾರ್ಪಣೆ ಆಗಿದೆ. ಅಲ್ಲಿಂದ ಸಂವಿಧಾನ ನೆಡ್ಕೊಂಡು ನಾವು ಇಡೀ ರಾಜ್ಯದಲ್ಲಿ ಅಭಿಯಾನ ಮಾಡಿ, ಆ ಅಭಿಯಾನದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ನಾವೊಂದು ಸಂವಾದ ನಡೆಸಿದೆ. ಆ ಸಂವಾದದಲ್ಲಿ ನೂರಾರು ಪ್ರಶ್ನೆಗಳು ಬಂದವು. ಅತಿ ಹೆಚ್ಚು ಪ್ರಶ್ನೆಗಳು ನಮಗೆ ಬಂದಿದ್ದು ಮೀಸಲಾತಿಗೆ ಸಂಬಂಧಪಟ್ಟಿದೆ. ಆ ಮೀಸಲಾತಿ ಪ್ರಶ್ನೆಗಳೇ ನನಗೆ ಪ್ರೇರಣೆಯಾಗಿ ಮೀಸಲಾತಿ ವಾಸ್ತವ ಮತ್ತು ಪ್ರಮೇಯ ಅಂತಕ್ಕಂಥ ಪುಸ್ತಕ ಬರೆಯುವುದಕ್ಕೆ ಪ್ರೇರಣೆ. ಬಂಧುಗಳೇ, ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ. ಹುಟ್ಟುತ್ತಾ ನನಗೊಂದು ಜಾತಿ, ನನ್ನ ಜಾತಿಗೊಂದು ಕಸುಬು. ನಾನು ಜಾತಿ ಬದಲಾಯಿಸೋದಿಲ್ಲ, ಕಸು ಬದಲಾಯಿಸ. ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋದಿಲ್ಲ, ಎಲ್ಲರೂ ಒಟ್ಟಿಗೆ ಕೂತು ಪಂಕ್ತಿ ಭೋಜನ ಮಾಡೋದು. ಸತ್ತ ಎಣೆಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡೋದಿಲ್ಲ. ಆ ಧರ್ಮದವರಿಗೆ ಬೇರೆ, ಈ ಧರ್ಮದವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ. ಇದನ್ನು ಇಲ್ಲಿ ನಿಲ್ಲಿಸಲಿಲ್ಲ, ಅದನ್ನು ವಂಶ ಮಾಡಬೇಕು. ಒಬ್ಬ ಕಾಪ್ಲರ್ ಮಗ ಕಾಪ್ಲರ್ ಆಗಬೇಕು, ಹೇರ್ ಕಟ್ಟರ್ ಮಗ ಹೇರ್ ಕಟ್ಟರ್ ಆಗಬೇಕು, ಒಬ್ಬ ವಾಷರ್ ಮ್ಯಾನ್ ಮಗ ವಾಷರ್ ಮ್ಯಾನ್ ಆಗಬೇಕು, ಒಬ್ಬ ರೈತನ ಮಗ ರೈತನ ಆಗಬೇಕು ಅಂತ ನಿರ್ಬಂಧ ಹಾಕಿ ಕೋಡಿಗಳನ್ನು. ಇದರ ಪರಿಣಾಮವಾಗಿ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಇಲ್ಲಿ ವರ್ಗ ಅಸಮಾನತೆಯನ್ನು ಇದೆ, ಸಾಮಾಜಿಕ ಅಸಮಾನತೆಯನ್ನು ಇದೆ, ಲಿಂಗ ಅಸಮಾನತೆಯನ್ನು ಇದೆ, ಸಾಂಸ್ಕೃತಿಕ ಅಸಮಾನತೆಯನ್ನು ಇದೆ. ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಜಾತಿ ಅಸಮಾನತೆ ಏನಿರುತ್ತ ಅನೇಕ ಜನ ತಮ್ಮ ಧ್ವನಿ ಎತ್ತಿದ್ದಾರೆ, ಬುದ್ಧ, ಬಸವ, ದಾಸ ಪಂಥರು, ಭಕ್ತಿ ಪಂಥರು, ಪೆರಿಯಾರ್, ಹುಲೆ, ಗಾಂಧಿ, ಇತರ ಅನೇಕ ಮಹನೀಯರು ಇದರ ವಿರುದ್ಧ ತಮ್ಮ ಧ್ವನಿ ಎತ್ತಿ ಇವರೆಲ್ಲರ ಧ್ವನಿ ಕೂಡ ಅಸಮಾನತೆಯನ್ನು ತೊಲಗಿಸ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಒಂದು ಸಮಾಜ ನೀತಿ ಆಗಬೇಕು, ಅದೊಂದು ವ್ಯಕ್ತಿ ನೀತಿ ಆಗಬೇಕು ಅಂತ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಲ್ಲ, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಮಾನವ ಹಕ್ಕು, ಅದು ಅನುಷ್ಠಾನಗೊಳಿಸಬಹುದಾದಂಥ ಒಂದು ರಾಜಕೀಯ ಹಕ್ಕು ಆಗಬೇಕು ಅಂತ ಮೊದಲನೇ ಬಾರಿಗೆ ಪ್ರತಿಪಾದಿಸುವವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಾಗಾಗಿಯೇ ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಒಂದು ಮೂಲ ತತ್ವ ಇದೆ. ಆದರೆ ಈ ಮೂಲ ತತ್ವವನ್ನು ನಾವು ಸರಿಯಾಗಬೇಕು ಅಂತ
ಸಂವಿಧಾನ ಬಂದು 73 ವರ್ಷಗಳಾಗಿದೆ. ಸಂವಿಧಾನ ಅಂದ್ರೆ ಅಂಬೇಡ್ಕರ್, ಅಂಬೇಡ್ಕರ್ ಅಂದ್ರೆ ಸಂವಿಧಾನ. ಸಂತೋಷ, ಅದು ಅಲ್ಲಿ ನಿಲ್ಲಿಲ್ಲ. ಸಂವಿಧಾನ ಅಂದ್ರೆ ಮೀಸಲಾತಿ, ಅಂಬೇಡ್ಕರ್ ಅಂದ್ರೆ ಮೀಸಲಾತಿ. ಈ ರೀತಿ ಸಾಮಾಜಿಕ ನ್ಯಾಯ ಅಂದ್ರೆ ಮೀಸಲಾತಿ. ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಅಣು. ರಿಸರ್ವೇಶನ್ ಅಲೋನ್ ಈಸ್ ನಾಟ್ ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್ ಮೀನ್ಸ್ ಇಟ್ ಈಸ್ ನಾಟ್ ಜಸ್ಟ್ ರಿಸರ್ವೇಶನ್. ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಅಣು ಮೀಸಲಾತಿ. ತಾವು ಮಾಡಿದ ತಪ್ಪಿಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅಂತಹ ದೌರ್ಭಾಗ್ಯಕ್ಕೆ ನೆರವು ಹೋಗುವುದು ಸಾಮಾಜಿಕ ನ್ಯಾಯ ಅಲ್ವಾ? ದಲಿತರು, ಮಹಿಳೆಯರು ಅನೇಕ ರೀತಿಯ ಶೋಷಣೆಗಳಿಗೆ, ಕ್ರೌರ್ಯಕ್ಕೆ, ಹಿಂಸಕ್ಕೆ ಒಳಗಾಗ್ತಾ ಇದ್ದಾರೆ, ಅವರ ನೆರವು ಹೋಗುವುದು ಸಾಮಾಜಿಕ ನ್ಯಾಯ ಅಲ್ವಾ? ದುಡಿಯುವ ಕೈಗಳಿಗೆ ವಯಸ್ಸಿದೆ, ಶಕ್ತಿ ಇದೆ, ಆದರೆ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ, ಅವರಿಗೆ ನೆರವಾಗುವುದು ಸಾಮಾಜಿಕ ನ್ಯಾಯ ಅಲ್ವಾ? ಇಡೀ ಬದುಕೆಲ್ಲ ದುಡಿದಿರ್ತೀನಿ, ವಯಸ್ಸಾಗಿದೆ, ಈಗ ದುಡಿಯೋಕ್ಕಾಗಲ್ಲ, ನಾನು ಬದುಕಬೇಕಾ ಸಾಯ್ಬೇಕಾ? ಆ ವೃದ್ಧರಿಗೆ ನೆರವು ಹೋಗೋದು ಸಾಮಾಜಿಕ ನ್ಯಾಯ ಅಲ್ವಾ? ನಾನು ಅರ್ಜಿ ಹಾಕೊಂಡು ಹುಟ್ಟಿರ್ತೇನೆ, ನನ್ನ ಕಾಲು ಹೋಗ್ಲಿ ಕೈ ಹೋಗ್ಲಿ ಅಂತ. ವಿಕಲಚೇತನರಿಗೆ ನೆರವು ಹೋಗೋದು ಸಾಮಾಜಿಕ ನ್ಯಾಯ ಆಗ್ಬೇಕಲ್ಲ? ಇದರ ಒಟ್ಟು ವ್ಯಾಪ್ತಿಯಲ್ಲಿ ನಾವು ಮೀಸಲಾತಿಯನ್ನು ನಾವು ಇದು ಇವತ್ತಿನ ಅಗತ್ಯ. ಆದರೆ ನಮ್ಮ ಅಭಿಯಾನದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಶಿಕ್ಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ತಪ್ಪು ಅರ್ಥವನ್ನು ನಾವು ಕಾಣ್ತೀವಿ. ಅದೇ ನಮಗೆ ಪ್ರೇರಣೆಯಾಗಿ ಈ ಕೃತಿಗಳನ್ನು ಬರೋದಕ್ಕೆ ಪ್ರೇರಣೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರಾಜಕೀಯ ಮೀಸಲಾತಿಯನ್ನು, ಶೈಕ್ಷಣಿಕ ಮೀಸಲಾತಿಯನ್ನು ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನಾವು ನೀಡ್ಕೊಂಡು ಬಂದಿದ್ದೆವು, ನೀಡ್ತಾ ಬಂದಿದ್ದೆವು. 1990 ನಂತರ OBCಗಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡ್ತಾರೆ. 1995 ನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ OBCಗಳಿಗೂ ರಾಜಕೀಯ ಮೀಸಲಾತಿಗಳನ್ನು ನಾವು ಕಲ್ಪಿಸಿದ್ದೆವು. 2019 ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಜನರಲ್ ಕ್ಯಾಟಗರಿಯಲ್ಲಿರ್ತಕ್ಕಂಥ ಯಾವ ಜಾತಿಗಳು ಮೀಸಲಾತಿಯನ್ನು ಪಡೀತಾ ಇದೆಯೋ ಅವರಿಗೆ ಎಕನಾಮಿಕಲಿ ಇನ್ಫ್ರಾಸ್ಟ್ರಕ್ಚರ್, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಾಮಾನ್ಯ ವರ್ಗದ ಜನರಿಗೆ ನಾವು ಮೀಸಲಾತಿ ಕೊಡ್ತಾ ಬಂದಿದ್ದೇವೆ. ಈಗ ಯಾರಿಗೆ ಮೀಸಲಾತಿ? SCಗಳಿಗೆ ಮೀಸಲಾತಿ, ST ಗಳಿಗೆ ಮೀಸಲಾತಿ, OBCಗಳಿಗೆ ಮೀಸಲಾತಿ, ಜನರಲ್ ಕ್ಯಾಟಗರಿಯಲ್ಲಿರ್ತಕ್ಕಂಥ ಜಾತಿಗಳಿಗೆ ಮೀಸಲಾತಿ ಕೊಡ್ತೇವೆ. ಮೀಸಲಾತಿ ಇವತ್ತು ಮೀಸಲಾತಿ ಪಡೆದೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮ, ಯಾವುದಾದ್ರೂ ಒಂದು ಜಾತಿ ಇದ್ರೆ ನೀವು ಯಾರಾದ್ರೂ ಕಲಿಯಿರಿ. ವಾಸ್ತವವಾಗಿ ಸಿಗಲು ಕೂಡ ತಪ್ಪು ಸಿಗ. SCಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ, ST ಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ ಅಂತ OBC ವಿದ್ಯಾರ್ಥಿಗಳೇ ನಮಗೆ. ಈ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡುವುದಕ್ಕೆ ನಾವು ಈ ಪುಸ್ತಕಗಳನ್ನು ಬರೀಬೇಕಾಗಿದೆ, ಜನರ ಮುಂದೆ ಬರಬೇಕಾಗಿದೆ, ಈ ಸ್ಪಷ್ಟತೆಯನ್ನು ನೀಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತೇಳಿ ನಾವು ನಮ್ಮ ಗೆಳೆಯರಾದ ರಾಜಶೇಖರ್ ಮತ್ತು ಇನ್ನೂ ಅನೇಕ ಜನ ಸ್ನೇಹಿತರು ನಾವು ಈ ಕೆಲಸ ಈ ಒಂದು ಕಡೆ